ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದೆ ಡಿವಿಎಸ್ ವಾಪಸ್ ಬಂದಿದ್ದಾರೆ. ಎರಡು ದಿನದಿಂದ ವರಿಷ್ಠರ ಭೇಟಿಗೆ ಕಾದು ಕಾದು ಮರಳಿದ್ದಾರೆ ಡಿವಿ ಸದಾನಂದಗೌಡ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ದೆಹಲಿ ನಾಯಕರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಮತ್ತೆ ಹೈಕಮಾಂಡ್ ಕರೆದಾಗ ಮಾಜಿ ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ನಿಯೋಗ ಇವತ್ತು ಚೆನ್ನೈಗೆ ತೆರಳಿದ್ದಾರೆ ಡಿವಿ ಸದಾನಂದಗೌಡ. ಸೊ ಇವತ್ತು ಅಂದರೆ ಹೋಗಿ ವರಿಷ್ಠರು ಅಂದರೆ ಬುಲಾವ್ ಬಂದಿತ್ತು ಅದಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಭೇಟಿ ಆಗೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಕಾದು ಕಾದು ಸುಸ್ತಾಗಿ ಎರಡು ದಿನದಿಂದ ವರಿಷ್ಠರು ಭೇಟಿ ಆಗೋದಕ್ಕೆ ಆಗದೆ ಇದೀಗ ವಾಪಸ್ ಆಗೋ ಪರಿಸ್ಥಿತಿ ಎದುರಾಗಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ದೆಹಲಿ ನಾಯಕರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಮತ್ತೆ ಯಾವಾಗ ಹೈಕಮಾಂಡ್ ಹೇಳಿ ಕಳಿಸುತ್ತೋ ಆವಾಗ ಮತ್ತೆ ದೆಹಲಿಗೆ ಹೋಗುವಂತಹ ಚಾನ್ಸಸ್ ಇದೆ. ಪಕ್ಷದ ವ್ಯವಸ್ಥೆಗೆ ಪೂರಕವಾಗಿದ್ದಾರೆ. ನಾವು ಸ್ವಲ್ಪ ಎಲ್ಲವನ್ನ ಸಹಿಸಿಕೊಡ್ಬೇಕು. ನಾವು ಎಲ್ಲವನ್ನ ಒಂದು ವಕ್ರದೃಷ್ಟಿಯಲ್ಲಿ ನೋಡೋದು ಸರಿಯಲ್ಲ. ನೋಡಿ, ಮೊನ್ನೆ ನನ್ನನ್ನು 25ಕ್ಕೆ ಬರ್ಲಿಕ್ಕೆ ಹೇಳಿದ್ರು. ನಾನು 25ಕ್ಕೆ ನಿನ್ನೆಲ್ಲ ಮೊನ್ನೆ ಹೋಗಿದ್ದೆ. ಬೆಳಿಗ್ಗೆ ಅವರ ಸೆಕ್ರೆಟರಿ ಅಮಿತ್ ಶರ್ಮಾ ಅಂತಿದ್ದಾರೆ, ಅವ್ರು ಫೋನ್ ಮಾಡಿದ್ರು, ಸರ್ ಸಾಯಂಕಾಲ ಹೇಳ್ತೀವಿ ಸರ್, ಬೆಳಗ್ಗಿಂದ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ರಾಜ್ಯದ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಮತ್ತೆ ಸಾಯಂಕಾಲ ಫೋನ್ ಮಾಡಿದ್ರು, ಸರ್ ನಾಳೆ ಒಂದು ದಿವಸ ಇರಿ ಸರ್, ನಾಳೆ 26ಕ್ಕೆ ನಿನ್ನೆ ಮಾಡ್ತೇನೆ ಅಂತ ಹೇಳಿದ್ರು. ನಿನ್ನೆ ಕೂಡ ಕಂಟಿನ್ಯೂಸ್, ನಿನ್ನೆ ರಾತ್ರಿ 11 ಗಂಟೆವರೆಗೆ ನಡ್ಡ ಹೊರಗೆ ಬರಲಿಲ್ಲ. ಆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದ ನಡೀತಾ ಇದೆ. ಇವತ್ತು ನಿಲ್ಲಕ್ಕೆ ಹೇಳಿದ್ರು ನನಗೆ. ಇವತ್ತು ನಿಲ್ಲಕ್ಕೆ ಹೇಳಿದಾಗ ನಾನು ಹೇಳಿದೆ, ಇಲ್ಲ ಇವತ್ತು ನಾನು ತಮಿಳ್ನಾಡಿಗೆ ಹೋಗಬೇಕು ನಿಮ್ಮದೇ ಆದೇಶದ ಪ್ರಕಾರ. ಈಗಾಗಲೇ ಅದರಲ್ಲಿ ಇರುವಂಥ ಬಾಕಿ ಬಂದಿರೋ ಸದಸ್ಯರೆಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದ್ದಾರೆ. ನಾನು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ಪಿ ಸಿ ಮಾತ್ರ ಜೊತೆ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ಬಂದೆ. ಆಗ ನಿನ್ನೆ ಅವರು ಫೋನ್ ಮಾಡಿದರು, ಅವ್ರು ಹೇಳಿದರು ಸದಾನಂದಿ ಒಂದು ನಾಲ್ಕು ದಿನ ಇದೊಂದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.